ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ರಿತು, ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಕಣೆ. ಹೇಳಮ್ಮ. ರಿತು, ನಿನ್ನ ಅಚ್ಚಿ ಜೊತೆ ಮುಂಚಿನ ಥರನೇ ಇದ್ದುಬಿಡೆ. ಮೊದಲೆಲ್ಲ ನೀನೇ ಅವನನ್ನು ತಮ್ಮ ತಮ್ಮ ಅಂತ ಕರೀತಿದ್ದೆ. ಈಗ ಯಾಕೆ ನೀನು ಅನಿಸ್ತೆ ಮಾತಾಡ್ತಿಲ್ಲ, ಆಟನೂ ಆಡ್ತಿಲ್ಲ? ಯಾಕಂದ್ರೆ ಅವನು ನಮ್ಮ ಅಪ್ಪನ ಮಗ, ಅದಕ್ಕೆ. ಯಾವ ಸಂಬಂಧ ಅಂತ ಗೊತ್ತಿಲ್ಲದೆ ಇರುವಾಗಲೇ ಅಷ್ಟೊಂದು ಪ್ರೀತಿಯಿಂದ ಇದ್ದೆ ಅವನ ಜೊತೆ. ಈಗ ಎಲ್ಲ ವಿಷಯ ಗೊತ್ತಾದ್ಮೇಲೆ ಪ್ರೀತಿ ಜಾಸ್ತಿ ಆಗಬೇಕೇ ಹೊರತು ಕಡಿಮೆ ಆಗಬಾರ್ದು ಅಲ್ವಾ? ಅಷ್ಟಕ್ಕೂ ಅದರಲ್ಲಿ ಅವನ ತಪ್ಪೇನಿದೆ ಹೇಳು. ಮಗು ಕಣೆ ಅವನು, ಅವನಿಗೇನು ಗೊತ್ತಿರತ್ತ ಇಂಥವ್ರ ಹೋಟೆಲೇ ಹುಟ್ಟಬೇಕು, ಇಂಥವ್ರ ಹೋಟೆಲ್ ಹುಟ್ಟಬಾರ್ದು ಅಂತ. ನಮ್ಮ ಕೋಪ ಏನೇ ಇದ್ರು ಮಗು ಮೇಲೆ ತೋರಿಸೋದು ಸರಿ ಅಲ್ಲ ರೀತು. ಅಷ್ಟಕ್ಕೂ ನಚ್ಚಿ ನಿನಗೆ ಅಕ್ಕನ ಸ್ಥಾನವನ್ನು ಕೊಟ್ಟಿದ್ದಾನೆ. ತಮ್ಮ ಬೇಕು ಅನ್ನೋ ನಿನ್ನ ಆಸೆನ ಅವನು ಪೂರೈಸಿದ್ದಾನೆ. ನೀನು ಯಾಕಮ್ಮ ಇಷ್ಟು ಒಳ್ಳೆವಳು? ಸರಿ, ಇನ್ಮೇಲೆ ನನ್ನ ಕೋಪನ ನಚ್ಚಿ ಮೇಲೆ ತೋರಿಸ್ಕೊಳ್ಳಲ್ಲ. ಸಮಾಧಾನನ? ಎಲ್ಲಿಂದನೋ ಬಂದವನು ನಮ್ಮನೆಯವರಿಂದನೇ ಮನೆ ಬಿಟ್ಟು ಹೋಗು ಅಂತ ಹೇಳಿಸ್ತಾ ಇದೀಯಾ? ಸರಿಯಾಗಿ ಕೇಳಿಸ್ಕೋ. ಇಲ್ಲಿಂದ ಹೋದ್ಮೇಲೆ ಇಲ್ಲಿಗಿಂತ ಚೆನ್ನಾಗಿ ಬದುಕ್ತೀನಿ. ನೀವುಗಳು ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು. ಹೋಗೆ ಹೋಗು. ನಿನಗಿಂತ ಸುಂದರಿಯಾದ ಹುಡುಗಿನ ತಂದು ಅವನಿಗೆ ಮದುವೆ ಮಾಡ್ತೀವಿ ನೋಡು. ಜಾನಕಿ, ಹೇಗಾದ್ರೂ ಮಾಡಿ ಈ ದಿವ್ಯನ ಸೊಕ್ಕು ಮುರಿಲೇಬೇಕು ಕಣೆ. ಹೋ ಅತ್ತೆ, ಹೇಗೆ ಬಿಟ್ಟೋದ್ಲು ನೋಡಿ. ನಾನೇನೋ ಅವಳು ಕೈ ಕಾಲು ಹಿಡಿದು ಗೋಗರಿತಾಳೆ, ಆಮೇಲೆ ಪಾಠ ಕಲಿಸಿದ್ರೆ ಆಯ್ತು ಅನ್ಕೊಂಡಿದ್ದೆ. ಆದ್ರೆ ಇವಳು ಹೋಗೇ ಬಿಟ್ಲು. ಪಾಪ ಬಾಲ, ಅವಳು ಹಿಂದೆ ಬಿದ್ದು ಕಣ್ಣೀರು ಹಾಕಿದ್ರು ಕರಗಲಿಲ್ಲ ಅವಳು. ಅದಕ್ಕೆ ಕಣೆ ಏನಾದ್ರೂ ಮಾಡ್ಬೇಕು ಅಂತ ಹೇಳ್ತಾ ಇರೋದು. ಹಳದ್ದು ಏನ್ ಮಾಡ್ಬೇಕು ಅಂತ ಹೊಳಿತಾ ಇಲ್ಲ. ಅತ್ತೆ, ಈ ಸಾರಿ ನಾವು ಅವಳಿಗೆ ಕಲಿಸೋ ಪಾಠ ಹೇಗಿರ್ಬೇಕು ಅಂದ್ರೆ ಅವಳು ಮುಟ್ಟು ನೋಡ್ಕೊಳ್ಬೇಕು, ಜೀವನ ಪೂರ್ತಿ ಮರಿಬಾರ್ದು, ಹಾಗಿರ್ಬೇಕು. ಹೌದು, ಹಾಗೆ ಮಾಡಬೇಕು. ಯಾಕಾದ್ರೆ ಈ ಮುದುಕಿನ ಎದುರು ಹಾಕೊಂಡ್ವಿ ಅಂತ ಒದ್ದಾಡ್ಬೇಕು. ಬಾಲನ್ ಪಾದನೆ ಗತಿ ಅಂತ ಇಲ್ಲೇ ಬಿದ್ದಿರ್ಬೇಕು, ಹಾಗ ಮಾಡ್ಬೇಕು. ಐಡಿಯಾ ಹೊಳೆಯಿತು. ಏನ್ ಐಡಿಯಾ ಅತ್ತೆ? ನನ್ನಿಂದ ನಿಂಗೆ ತುಂಬ ಕಷ್ಟ ಆಗಿದೆ ಅಲ್ವಾ? ನೀನು ತುಂಬ ನೋವು ಕೊಟ್ಬಿಟ್ಟೆ, ನಾನು ತುಂಬ ಕಟುವಾಗಿ ನಡ್ಕೊಂಡ್ಬಿಟ್ಟೆ ಅಲ್ವಾ? ಅಯ್ಯೋ ಅಮ್ಮ, ಆಗಲ್ಲ ಹೇಳಿಬಿಡಿ, ಪರವಾಗಿಲ್ಲ. ನನ್ನನ್ನು ಕ್ಷಮಿಸ್ತೀಯ ಪದ್ಮ? ದೇವ್ರೆ, ಅತ್ತೆ ಯಾವತ್ತೂ ಪದ್ಮಾ ಅವರನ್ನ ಮನಸ್ಸಿಂದ ಒಪ್ಕೊಂಡೇ ಇಲ್ಲ.
ಇವತ್ತಾದ್ರೂ ಒಪ್ಕೊಂಡಿದ್ದಿದ್ರೆ. ಅಯ್ಯೋ, ನೀವ್ ಹಿರಿಯರು, ಕ್ಷಮೆ ಎಲ್ಲ ಕೇಳ್ಬಾರ್ದು. ನನ್ ತಂಗಿ ಗಂಡನ್ನ ನೀನ್ ಕಿತ್ಕೊಂಡ್ಬಿಟ್ಟೆ ಅನ್ನೋ ನೋವಲ್ಲಿ ಹೇಗೆಗೋ ವರ್ತಿಸ್ಬಿಟ್ಟೆ. ನೀನ್ ಒಂದ್ ಹೆಣ್ಣು ಅನ್ನೋದನ್ನು ನಾನು ಮರೆತು ಬಿಟ್ಟೆ ಪದ್ಮ. ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ನಡ್ಕೊಂಡಿರೋರಮ್ಮ. ತಪ್ಪು ಮಾಡಿರೋದು ನಾವು, ಅದಕ್ಕೆ ನಾವೇ ಇದನ್ನೆಲ್ಲ ಅನುಭವಿಸಿದ್ವಿ. ನೀವೇನು ತಪ್ಪು ಮಾಡಿಲ್ಲ, ಸರಿಯಾಗೇ ಮಾಡಿದೆ, ನೊಂದ್ಕೊಂಬೇಡಿ. ಈಗ ನೀನ್ ಹೇಳ್ತಿರೋದು ನಿನ್ ದೊಡ್ಡ ಗುಣ ಪದ್ಮ. ಸರಿ, ಇನ್ ಮುಂದೆ ಈ ಸರಿ ತಪ್ಪುಗಳ ಲೆಕ್ಕಾಚಾರನೇ ಬೇಡ. ನನ್ನ ತಂಗಿನೇ ನಿನ್ನನ್ನ ಕ್ಷಮಿಸಿ ಒಪ್ಕೊಂಡಿದ್ದಾಳೆ, ನಾನು ನಿನ್ನನ್ನು ಒಪ್ಕೋತೀನಿ ಪದ್ಮ. ಇನ್ಮುಂದೆ ನಾವೆಲ್ಲರೂ ಕೋಟೆ ಮನೆಯಲ್ಲಿ ಒಟ್ಟಿಗೆ ಸಂತೋಷದಿಂದ ಇರೋಣ. ನಿಜವಾಗ್ಲೂ ನೀವು ನನ್ನ ಒಪ್ಕೋತಾ ಇದ್ದೀರಾ? ಹೌದು ಪದ್ಮ, ಇಷ್ಟು ದಿವಸ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅರಿವಾಗಿದೆ. ತಪ್ಪನ್ನ ಮುಚ್ಚಾಕಿ ಜೀವನ ಮಾಡೋದಕ್ಕಿಂತ ತಪ್ಪನ್ನ ಒಪ್ಕೊಂಡು ಜೀವನ ಮಾಡೋದ್ರಲ್ಲಿ ನೆಮ್ಮದಿ ಇದೆ ಅಂತ ನನ್ನ ಸೊಸೆ ನನಗೆ ಅರ್ಥ ಮಾಡಿಸಿದಾಳೆ. ನೀನ್ ಕೆಟ್ಟವಳಲ್ಲ ಪದ್ಮ, ಕೈಜಾರ್ ಹೋಗಿದ್ದ ತಪ್ಪಿಗೆ ನೀನ್ ಜನ್ಮ ಪೂರ್ತಿ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಇದ್ಯಾವ ನ್ಯಾಯ ಅಮ್ಮ? ನಿನ್ ಜಾಗದಲ್ಲಿ ನನ್ನ ಮಗಳಿದ್ದಿದ್ರೆ ನಾನು ಏನ್ ಮಾಡ್ತಿದ್ದೆ ಹೇಳು? ಅದನ್ನೇ ಈಗಲೂ ನಾನು ಮಾಡ್ತಾ ಇದ್ದೀನಿ. ನೀನು ನಮ್ಮನೆ ಹುಡುಗಿ, ಲಕ್ಷ್ಮಣನ ಹೆಂಡತಿ ಅಷ್ಟೇ ಅಲ್ಲ, ನನ್ನ ಮಗಳು ಕೂಡ. ನಿನ್ ಮನ್ಸು ಗೆಲ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ, ಅದಾಗೋದೇ ಇಲ್ವೇನೋ ಅಂತ ತುಂಬಾ ಭಯನೂ ಆಗ್ತಿತ್ತಮ್ಮ. ಆದ್ರೆ ದೇವ್ರು ಕೊನೆಗೂ ಕಂಡ್ಬಿಟ್ಬಿಟ್ಟ, ನನಗಿಷ್ಟೇ ಸಾಕು. ಥ್ಯಾಂಕ್ ಯು ಸತ್ಯ, ನಿನ್ನಿಂದಾಗಿ ನನ್ಗೆ ನನ್ ಮಗಂಗೂ ಒಂದ್ ಕುಟುಂಬ ಸಿಕ್ತು. ಇದು ನಿಮ್ಮ ಕುಟುಂಬನೇ ಪದ್ಮ ಅವರೆ, ನಿಮಗೆ ವಾಪಸ್ ಸಿಕ್ಕಿದೆ ಅಷ್ಟೆ, ಅಷ್ಟೊಂದೆಲ್ಲ ಫೀಲ್ ಮಾಡ್ಕೋಬೇಡಿ, ಬನ್ನಿ ಹೋಗೋಣ. ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.